ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆಗೆ ಇನ್ನು ಮಧ್ಯದಲ್ಲಿ 3 ದಿನ ಮಾತ್ರ ಬಾಕಿ ಇದೆ. ನವೆಂಬರ್ 20 ಮಹಾರಾಷ್ಟ್ರದ 288 ವಿಧಾನಸಭಾ ಕ್ಷೇತ್ರಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೀತಾ ಇದೆ. ಎಲ್ಲ ಪಕ್ಷಗಳು ಕೂಡ ಕೊನೆಯ ಕ್ಷಣದಲ್ಲಿ ಮ್ಯಾಜಿಕ್ ಮಾಡೋದಕ್ಕೆ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾವೆ. ಒಂದು ಕಡೆ ಮಹಾವಿಕಾಸ್ ಅಘಾಡಿ ಇದೆ, ಇನ್ನೊಂದು ಕಡೆ ಮಹಾಯುತಿ ಇದೆ. ಮಿತ್ರರೇ, ಇಷ್ಟು ದಿನ ಮಹಾಯುತಿಯಲ್ಲಿ ಎಲ್ಲವೂ ಸರಿಯಾಗಿತ್ತು. ಬಹುತೇಕ ಸಮೀಕ್ಷೆಗಳೇನು ಹೇಳ್ತಾ ಇದ್ವು, ಮಹಾಯುತಿಗೆ ಮತ್ತೆ ಅಧಿಕಾರ ಸಿಗುತ್ತೆ ಅಂತ. ಆದರೆ ಕೊನೆಯ ಕ್ಷಣದಲ್ಲಿ ಮಹಾಯುತಿಯಲ್ಲಿ ದೊಡ್ಡ ಬಿರುಕು ಕಾಣಿಸಿಕೊಂಡಿದೆ. ಬಿಜೆಪಿ ನೇತೃತ್ವದ ಮಹಾಯುತಿಗೆ ಅಜಿತ್ ಪವಾರ್ ಕೊನೆಗೂ ಆಘಾತವನ್ನು ಕೊಟ್ಟಿದ್ದಾರೆ. ಅಜಿತ್ ಪವಾರ್ ದೊಡ್ಡ ಯೂಟರ್ನ್ ಅನ್ನು ತೆಗೆದುಕೊಂಡಿದ್ದಾರೆ. ಇನ್ನೇನು ಗೆಲ್ತಾ ಇದ್ದೀವಿ ಅನ್ನುವ ಹೊತ್ತಿಗೆ ಅಜಿತ್ ಪವಾರ್ ಅವರ ನಡೆ ಬಿಜೆಪಿಗೆ ಬಿಸಿ ತುಪ್ಪವಾಗಿದೆ. ಈ ಹಿಂದಿನಿಂದಲೂ ಕೂಡ ಬಿಜೆಪಿಯಲ್ಲೇ ಅನೇಕರು ಅಜಿತ್ ಪವಾರ್ ಅವರನ್ನ ಒಪ್ಕೊಂಡಿರಲಿಲ್ಲ, RSS ಕೂಡ ಒಪ್ಕೊಂಡಿರಲಿಲ್ಲ. ಆದರೂ ಬಿಜೆಪಿ ಅವರನ್ನ ಜೊತೆ ಕರ್ಕೊಂಡು ಹೋಗಬೇಕು ಅಂತೇಳಿ ಕೇಂದ್ರದ ನಾಯಕತ್ವ ತೀರ್ಮಾನ ಮಾಡಿತ್ತು. ಆದರೆ ಅಂತಿಮವಾಗಿ ಅಜಿತ್ ಪವಾರ್ ಕೈ ಕೊಡುವಂತೆ ಕಾಣ್ತಾ ಇದ್ದಾರೆ. ಬಿಜೆಪಿಗೆ ದೊಡ್ಡ ಆಘಾತ ಆಗಿದೆ. ಹಾಗಾದರೆ ಅಜಿತ್ ಪವಾರ್ ಮಾಡಿದ್ದೇನು, ಬಿಜೆಪಿಗೆ ಯಾವ ರೀತಿಯಲ್ಲಿ ಶಾಕ್ ಕೊಟ್ಟಿದ್ದಾರೆ, ಇದು ಮಹಾರಾಷ್ಟ್ರದ ಚುನಾವಣೆ ಮೇಲೆ ಏನು ಪರಿಣಾಮ ಬೀರುತ್ತೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಬಾರಿಯ ಮಹಾರಾಷ್ಟ್ರದ ಚುನಾವಣೆ ಏನಿದೆ, ಇದು ಕೇಂದ್ರ ಸರ್ಕಾರಕ್ಕೆ ಬಹಳ ನಿರ್ಣಾಯಕವಾದಂತಹ ಚುನಾವಣೆ. ನರೇಂದ್ರ ಮೋದಿಯವರ ವಿರುದ್ಧವಾಗಿ ಜನಾದೇಶ ಇದೆ ಅಂತ ಕಾಂಗ್ರೆಸ್ ಪಕ್ಷ ಜೊತೆಗೆ INDIA ಕೂಟ ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾವೆ. ಲೋಕಸಭಾ ಚುನಾವಣೆ ಆದ ಬಳಿಕ ಈ ಅಪಪ್ರಚಾರ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕೆಂದರೆ ಬಿಜೆಪಿಗೆ ಬಹುಮತ ಬಂದಿಲ್ಲ, ನರೇಂದ್ರ ಮೋದಿ ಅವರನ್ನ ಜನ ತಿರಸ್ಕರಿಸ್ಬಿಟ್ಟಿದ್ದಾರೆ, ಹಾಗಂತ ಕಾಂಗ್ರೆಸ್ಗೆ ಬಂದು 99 ಕ್ಷೇತ್ರ, ಆದರೂ ಕೂಡ ನಾವು ಗೆದ್ದಿದ್ದೀವಿ, ಬಿಜೆಪಿ ಅವರು ಸೋತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಬಿಂಬಿಸ್ತಾ ಇದ್ದಾರೆ. ಈಗ ಹರಿಯಾಣವನ್ನ ಗೆದ್ದು ಬಿಜೆಪಿ ಒಂದು ಹಂತಕ್ಕೆ ಶಕ್ತಿಯನ್ನು ಪಡೆದುಕೊಂಡಿದೆ. ಒಂದು ವೇಳೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಏನಾದರೂ ಪುನಃ ಗೆದ್ದಿದ್ದೆ ಆದ್ರೆ, ಮಹಾಯುತಿ ಏನಾದರೂ ಮತ್ತೆ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ, ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ 100 ಶಕ್ತಿ ಬಂದಂತಾಗುತ್ತೆ. ಇದಕ್ಕೋಸ್ಕರವಾಗಿ ಕೇಂದ್ರದ ಬಿಜೆಪಿ ನಾಯಕತ್ವ ಸಾಕಷ್ಟು ಸೆಣಸಾಡ್ತಾ ಇದೆ. ಮಹಾರಾಷ್ಟ್ರ ಚುನಾವಣೆಯನ್ನ ಅಷ್ಟು ಈಸಿಯಾಗಿ ಪರಿಗಣಿಸಿಲ್ಲ. ಗೆಲ್ಲೋದಕ್ಕೆ ಏನೇನು ತಂತ್ರಗಾರಿಕೆ ಬೇಕೋ ಎಲ್ಲವುದನ್ನ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಒಂದು ಕಡೆ ಮಹಾಯುತಿ ಇದೆ, ಇನ್ನೊಂದು ಕಡೆ ಮಹಾವಿಕಾಸ್ ಅಗಾಡಿ ಇದೆ. ಮಹಾವಿಕಾಸ್ ಅಗಾಡಿಯಲ್ಲಿ ಕಾಂಗ್ರೆಸ್ ಇದೆ, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಇದೆ, ಶರದ್ ಪವಾರ್ ಅವರ NCP ಇದೆ. ಇತ್ತ ಕಡೆಯಲ್ಲಿ ಮಹಾಯುತಿಯಲ್ಲಿ ಅಜಿತ್ ಪವಾರ್ ಇದ್ದಾರೆ, ಏಕನಾಥ್ ಶಿಂದೆ ಅವರ ಶಿವಸೇನೆ ಇದೆ, ಬಿಜೆಪಿ ಇದೆ. ಇಷ್ಟು ದಿನ ಮಹಾಯುತಿಯಲ್ಲಿ ಎಲ್ಲವೂ ಸರಿಯಾಗಿತ್ತು, ಸೀಟ್ ಶೇರಿಂಗ್ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗುತ್ತೆ ಅಂತ ಭಾವಿಸಿದ್ರು. ಆದರೆ ಮಹಾವಿಕಾಸ್ ಅಗಾಡಿಗೆ ಹೋಲಿಸಿದ್ರೆ ಮಹಾಯುತಿಯಲ್ಲಿ ಅಷ್ಟೇನೂ ಗೊಂದಲಗಳಾಗಿರಲಿಲ್ಲ. ಅಜಿತ್ ಪವಾರ್ ಕಡಿಮೆ ಸೀಟ್ಗಳನ್ನು ಕೊಟ್ಟರು ಕೂಡ ಒಪ್ಕೊಂಡ್ರು, ಎಲ್ಲವೂ ಸರಿಯಾಗಿತ್ತು. ಇನ್ನೇನು ಇವ್ರು ಈಸಿಯಾಗಿ ಚುನಾವಣೆ ಗೆಲ್ತಾರೆ ಅಂತ ಹೇಳುವಂತಹ ಈ ಸಂದರ್ಭದಲ್ಲಿ ಅಜಿತ್ ಪವಾರ್ ಉಲ್ಟಾ ಹೊಡೆದಿದ್ದಾರೆ. ಅಜಿತ್ ಪವಾರ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಏನು ಬೇಕಾದರೂ ಹೇಳ್ಕೊಳ್ಳಿ, ಮಹಾರಾಷ್ಟ್ರದಲ್ಲಿ ಬಂದು ಪುಂಖಾನುಪುಂಖವಾಗಿ ಭಾಷಣ ಮಾಡೋದು ಬೇಡ, ಇಲ್ಲಿಗೆ ಇದೆಲ್ಲ ಸೆಟ್ ಆಗೋದಿಲ್ಲ, ನಮಗೆ ಲೋಕಸಭೆಯಲ್ಲೇ ಹಿನ್ನಡೆ ಆಗಿಬಿಟ್ಟಿದೆ, ಹೀಗೆ ನಾನಾ ರೀತಿಯಲ್ಲಿ ಅಜಿತ್ ಪವಾರ್ ಬಿಜೆಪಿಯ ನಾಯಕರ ವಿರುದ್ಧವೇ ಅಸಮಾಧಾನ ಹೊರಹಾಕೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಚುನಾವಣೆಗೆ ಇನ್ನು ಮಧ್ಯದಲ್ಲಿರುವಂತಹದ್ದು 3 ದಿನ, ಈ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿಯಾದರೆ ಯಾವ ಮಟ್ಟಿನ ಡ್ಯಾಮೇಜ್ ಮಾಡಬಹುದು ಅಂತ ಊಹೆ ಮಾಡಿ. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಮೊನ್ನೆ ನಡೆದಂತಹ ಚನ್ನಪಟ್ಟಣದ ಚುನಾವಣೆಯೇ ಇದೆ. ಚುನಾವಣೆಗೆ 2 ಇರುವಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅಲ್ಲಿ ಹೋಗಿ ಭಾಷಣ ಮಾಡುವಾಗ ಕರಿಯ ಕುಮಾರಸ್ವಾಮಿ ಅಂತ ಹೇಳಿದ್ರು, ದೇವೇಗೌಡರ ಕುಟುಂಬವನ್ನು ಖರೀದಿ ಮಾಡ್ತೀನಿ ಅಂತಂದ್ರು. ಇದು ಚುನಾವಣೆ ಮೇಲೆ ಪ್ರಭಾವ ಬೀರಿತು ಅಂತ ಸ್ವತಃ ಸಿಪಿ ಯೋಗೀಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ, ಇದು ನಮಗೆ ನೆಗೆಟಿವ್ ಆಯಿತು ಅಂತ. ಕೊನೆಯ ಕ್ಷಣದಲ್ಲಿ ಇಂತಹ ಸ್ಟೇಟ್ಮೆಂಟ್ಗಳು ಚುನಾವಣೆಯ ದಿಕ್ಕನ್ನೇ ಬದಲಾಯಿಸುತ್ತೆ. ಈಗ ಮಹಾರಾಷ್ಟ್ರದಲ್ಲೂ ಕೂಡ ಅಜಿತ್ ಪವಾರ್ ಅವರು ಯೋಗಿಯ ವಿರುದ್ಧ ಆಡ್ತಿರುವಂತಹ ಮಾತುಗಳು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗೋದಕ್ಕೆ ಕಾರಣ ಆಗಬಹುದು, ಹೀಗಂತ ವಿಶ್ಲೇಷಿಸಲಾಗ್ತಾ ಇದೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇತ್ತೀಚೆಗೆ ಒಂದು ಸ್ಲೋಗನ್ ಅನ್ನು ಎಲ್ಲಿ ಹೋದರೂ ಹೇಳ್ತಾರೆ, ಬಟೆಂಗೆ ತು ಕಾಟೆಂಗೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಕೇಳಿದ್ರೆ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಮಾಡಿತು, ಈ ದೇಶದ ಹಿಂದೂಗಳನ್ನು ಒಡಿಬೇಕು ಅಂತ ತೀರ್ಮಾನ ಮಾಡಿತ್ತು. ಅದಕ್ಕೋಸ್ಕರವಾಗಿ ಜಾತಿ ಜಾತಿಗಳ ನಡುವೆ ವೈಷಮ್ಯಗಳನ್ನು ಬಿತ್ತಿದ್ರು. ಅಂದರೆ ದಲಿತರು ಹಿಂದೂಗಳಲ್ಲ, ದಲಿತರ ವಿರೋಧಿ ಬಿಜೆಪಿ, ಸಂವಿಧಾನವನ್ನು ಬದಲಾಯಿಸ್ತಾರೆ, ಜಾತಿ ಜನಗಣತಿ ಆಗಬೇಕು. ಅಂದರೆ ಹಿಂದೂಗಳು ಯುನೈಟ್ ಆಗಿ ಬಿಜೆಪಿಗೆ ಮತ ಹಾಕಿದ್ದೆ ಆದರೆ ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಜಾತಿಯನ್ನು ವಿಭಜಿಸಿದ್ದೆ ಆದರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ದಲಿತರು ಬಿಜೆಪಿ ಕಡೆ ಹೋಗಬಾರ್ದು, ಹಿಂದುಳಿದ ವರ್ಗದವರು ಹೋಗಬಾರ್ದು, ಅದು ಕೇವಲ ಮುಂದುವರೆದ ವರ್ಗದ ಪಕ್ಷ ಆಗಿ ಉಳಿಬೇಕು, ಆಗ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬಹುದು ಅಂತ ಕಾಂಗ್ರೆಸ್ ಒಂದು ತಂತ್ರಗಾರಿಕೆ ಮಾಡುತ್ತೆ. ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ಇದು ಲೆಫ್ಟ್ ವಿಚಾರಧಾರೆಯ ತಂತ್ರಗಾರಿಕೆ. ಇದನ್ನು ರಾಹುಲ್ ಗಾಂಧಿ ಒಪ್ಕೊಳ್ತಾರೆ, ಇಡೀ ದೇಶದಲ್ಲಿ ಅದೇ ರೀತಿಯಾಗಿ ಪ್ರಚಾರ ಮಾಡಿಬಿಡ್ತಾರೆ, ಅವ್ರಿಗೆ ಯಶಸ್ಸು ಕೂಡ ಸಿಗುತ್ತೆ. ಆನಂತರ ಈ ಜಾತಿ ರಾಜಕಾರಣ ವಿಪರೀತವಾಗಿ ಹರಡಿಬಿಡುತ್ತೆ. ಮಿತ್ರರು, ಯಾವಾಗ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಈ ತಂತ್ರಗಾರಿಕೆಗೆ ಸಣ್ಣ ಯಶಸ್ಸು ಸಿಕ್ತೋ, ಇಡೀ ದೇಶದಲ್ಲೇ ಇದನ್ನು ವಿಸ್ತರಿಸೋದಕ್ಕೆ ಹೊರಟಿದ್ದಾರೆ. ಮಹಾರಾಷ್ಟ್ರದಲ್ಲೂ ಕೂಡ ಇವರು ಇದನ್ನೇ ಹೇಳ್ತಾ ಇದ್ದಾರೆ, ಜಾತಿ ಗಣತಿಯನ್ನು ನಾವು ಮಾಡ್ತೀವಿ, ಜಾತಿ ಆಧಾರಿತವಾಗಿ ಮೀಸಲಾತಿಯನ್ನು ಕೊಡ್ತೀವಿ, 50% ಮೀಸಲಾತಿಯನ್ನು ತೆಗೆದುಹಾಕ್ಬಿಡ್ತೀವಿ.
ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಒಡೆದು ಆಳೋದಕ್ಕೆ ಕಾಂಗ್ರೆಸ್ ಹೊರಟಿದೆ. ಹೀಗಾಗಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಏನು ಹೇಳ್ತಾ ಇದ್ದಾರೆ, ನಾವೇನಾದರೂ ಒಡೆದು ಹೋದ್ವಿ, ಹಿಂದೂಗಳು ವಿಭಜನೆ ಆದ್ವಿ ಅಂತಂದರೆ ನಮ್ಮನ್ನು ಕತ್ತರಿಸ್ತಾರೆ, ನಾವು ಎಚ್ಚರಿಕೆಯಿಂದ ಇರಬೇಕು, ಭಟೆಂಗೆ ತು ಕಟೆಂಗೆ. ಈ ರೀತಿಯಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೋದಲ್ಲಿ ಬಂದಲ್ಲಿ ಚುನಾವಣೆಯ ಎಲ್ಲ ಪ್ರಚಾರದಲ್ಲೂ ಕೂಡ ಈ ಸ್ಲೋಗನ್ ಅನ್ನು ಹೇಳ್ತಾ ಇದ್ದಾರೆ. ಇದು ತುಂಬ ಫೇಮಸ್ ಆಗಿದೆ ಕೂಡ. ಈಗ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ, ಅನೇಕ ಕಡೆಗಳಲ್ಲಿ ಈ ಸ್ಲೋಗನ್ಗಳ ಬ್ಯಾನರ್ಗಳನ್ನು ಹಾಕಲಾಗಿದೆ. ಉತ್ತರ ಪ್ರದೇಶದಲ್ಲಿ ಇದು ಸದ್ದು ಮಾಡ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಸದ್ದು ಮಾಡ್ತಾ ಇದೆ, ಹರಿಯಾಣದ ಚುನಾವಣೆಯಲ್ಲೂ ಸದ್ದು ಮಾಡಿತ್ತು, ಜಾರ್ಖಂಡ್ ಚುನಾವಣೆಯಲ್ಲೂ ಕೂಡ ಇದು ಸದ್ದು ಮಾಡ್ತಾ ಇದೆ. ಅಂದರೆ ಅಷ್ಟು ಪಾಪ್ಯುಲಾರಿಟಿಯನ್ನು ಇದು ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ಅಜಿತ್ ಪವಾರ್ ಹೇಳ್ತಾ ಇದ್ದಾರೆ, ಇದು ಉತ್ತರ ಪ್ರದೇಶಕ್ಕಾಗಬಹುದು, ಮಹಾರಾಷ್ಟ್ರದಲ್ಲಿ ಈ ಸ್ಲೋಗನ್ ನಡೆಯೋದಿಲ್ಲ, ನಾವಿದನ್ನು ಒಪ್ಕೊಳ್ಳೋದಿಲ್ಲ. ಅಬ್ ಕಿ ಬಾರ್ ಚಾರ್ ಸೌ ಕಿ ಪಾರ್ ಅಂತ ನೀವು ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರಿ, ಅದೆಷ್ಟು ಬ್ಯಾಕ್ಫೈರ್ ಆಗಿದೆ ಅಂತಂದರೆ ನಾವು ಅದನ್ನು ಅನುಭವಿಸಿದ್ದೀವಿ. ನಮ್ಮ ಸೋಲಿಗೆ ಅದು ಕೂಡ ಕಾರಣ ಆಯಿತು. ಅಬ್ ಕಿ ಬಾರ್ ಚಾರ್ ಸೌ ಕಿ ಪಾರ್ ಯಾಕೆ ಅಂತ ಜನ ಕೇಳಿದ್ರು. ಅಂದರೆ ನೀವು ಸಂವಿಧಾನ ಬದಲು ಮಾಡ್ತೀರಿ ಎನ್ನುವಂಥ ಭಾವನೆಗಳು ಬೆಳೆದು ಬಿಟ್ಟವು. ಹೀಗಾಗಿ ಈಗ ಭಟೆಂಗೆ ತು ಕಾಟೆಂಗೆ ಅಂತ ನಾವು ಪ್ರಚಾರ ಮಾಡಿದ್ರೆ ನಮಗೆ ಸೋಲಾಗುತ್ತೆ, ಯೋಗಿ ಆದಿತ್ಯನಾಥ್ರ ಈ ತತ್ವ ನಮ್ಮ ರಾಜ್ಯಕ್ಕೆ ಸರಿ ಹೊಂದೋದಿಲ್ಲ, ನಮಗೆ ಬೇಕಾಗಿಲ್ಲ ಅಂತ ನೇರವಾಗಿ ಒಂದು ಟಿವಿ ಸಂದರ್ಶನಕ್ಕೆ ಅಜಿತ್ ಪವಾರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವಾಗ ಅಜಿತ್ ಪವಾರ್ ಈ ಹೇಳಿಕೆಯನ್ನು ಕೊಟ್ಟರೋ ಮಹಾಯುತಿಯಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅಂತ ಜಗಜ್ಜಾಹೀರಾಗಿ ಹೋಯಿತು. ಇನ್ನೊಂದು ಕಡೆಯಲ್ಲಿ ಇದಕ್ಕೆ ಉತ್ತರವಾಗಿ ದೇವೇಂದ್ರ ಫಡ್ನವೀಸ್ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಇದಕ್ಕೆ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ದೇವೇಂದ್ರ ಫಡ್ನವೀಸ್ ಏನು ಹೇಳಿದ್ದಾರೆ ಕೇಳಿದ್ರೆ, ಅಜಿತ್ ಪವಾರ್ ತುಂಬಾ ವರ್ಷಗಳ ಕಾಲ ಸೆಕ್ಯುಲರ್ ರಾಜಕಾರಣವನ್ನು ಮಾಡಿಕೊಂಡು ಬಂದಂಥವರು, ಅವರಿಗೆ ಈಗ ಹೇಗೆ ಅನಿಸುತ್ತೆ ಅಂತಂದ್ರೆ ಹಿಂದೂಗಳನ್ನು ವಿರೋಧಿಸೋದೇ ಸೆಕ್ಯುಲರ್ ರಾಜಕಾರಣ ಅಂತ ಅನಿಸುತ್ತೆ, ಅವರು ಇದಕ್ಕೆಲ್ಲ ಹೊಂದಿಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಅಂತ ಮಾರ್ಮಿಕವಾಗಿ ಅಜಿತ್ ಪವಾರ್ಗೆ ತಿಳಿದಿದ್ದಾರೆ. ಅಲ್ಲಿಗೆ ಮಹಾಯುತಿಯಲ್ಲಿ ಯಾವ ಮಟ್ಟಿಗೆ ಒಡಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದಿಷ್ಟೇ ಆಗಿದ್ರೆ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇರಲಿಲ್ಲ. ಇನ್ನೊಂದು ಬೆಳವಣಿಗೆ ಆಯಿತು. ನರೇಂದ್ರ ಮೋದಿ ಅವರು ಸಹಜವಾಗಿ ಚುನಾವಣಾ ಪ್ರಚಾರಕ್ಕೋಸ್ಕರವಾಗಿ ಮಹಾರಾಷ್ಟ್ರದಾದ್ಯಂತ ಓಡಾಡ್ತಾ ಇದ್ದಾರೆ. ಮುಂಬೈನಲ್ಲೂ ಕೂಡ ಒಂದು ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು. ಆ ಮುಂಬೈ ರ್ಯಾಲಿಗೆ ಮಹಾಯುತಿಯ ಎಲ್ಲ ನಾಯಕರು ಕೂಡ ಭಾಗಿಯಾಗಬೇಕಾಗಿತ್ತು. ಮುಖ್ಯಮಂತ್ರಿ ಏಕನಾಥ್ ಶಿಂದೆ, ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹಾಗೂ ಇನ್ನೊಬ್ಬ ಉಪಮುಖ್ಯಮಂತ್ರಿ ಆಗಿರುವಂತಹ ಅಜಿತ್ ಪವಾರ್, ಇವರು ಮೂವರು ಕೂಡ ಭಾಗಿಯಾಗಬೇಕಾಗಿತ್ತು. ಜೊತೆಗೆ ಅಜಿತ್ ಪವಾರ್ ಅವರ ಪಕ್ಷದ ಅಭ್ಯರ್ಥಿಗಳು ಕೂಡ ಆ ರ್ಯಾಲಿಯಲ್ಲಿ ಭಾಗಿಯಾಗಬೇಕಾಗಿತ್ತು. ಆದರೆ ಅಜಿತ್ ಪವಾರೂ ಭಾಗಿಯಾಗಿಲ್ಲ, ಅವರ ಪಕ್ಷದ ಸದಸ್ಯರು ಕೂಡ ಭಾಗಿಯಾಗಿಲ್ಲ. ಚುನಾವಣೆಗೆ ನಿಂತಹ ಅಜಿತ್ ಪವಾರ್ ಅವರ ಪಕ್ಷದ ಅಭ್ಯರ್ಥಿಗಳು ಕೂಡ ಮೋದಿ ಅವರ ರ್ಯಾಲಿಯಲ್ಲಿ ಭಾಗಿಯಾಗಿಲ್ಲ. ಇದು ಮತ್ತಷ್ಟು ಡೌಟ್ ಅನ್ನು ಕ್ರಿಯೇಟ್ ಮಾಡಿದೆ. ಅಜಿತ್ ಪವಾರ್ ಅವರ ಎನ್ಸಿಪಿ ಈಗ ಮಹಾಯುತಿಯಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದೆ ಎನ್ನುವಂಥದ್ದು ಬಹುತೇಕ ಪಕ್ಕ ಆಗಿದೆ. ಯಾಕೆ ಹೀಗಾಗ್ತಾ ಇದೆ? ಸದ್ಯ ಮಾತ್ರ ಅಜಿತ್ ಪವಾರ್ ಏನು ತಂತ್ರಗಾರಿಕೆ ಮಾಡಿದ್ದಾರೆ ಕೇಳಿದ್ರೆ, ಒಂದಷ್ಟು ಜನ ಮುಸ್ಲಿಂ ಅಭ್ಯರ್ಥಿಗಳಿಗೂ ಕೂಡ ಟಿಕೆಟ್ ಕೊಟ್ಟಿದ್ದಾರೆ. ಒಂದು ವೇಳೆ ನಾನೀಗ ಬಿಜೆಪಿಯ ಜೊತೆಗೆ ಹೆಚ್ಚು ಗುರುತಿಸಿಕೊಂಡು ಯೋಗಿ ಆದಿತ್ಯನಾಥ್ ಹೇಳಿದ್ದೆಲ್ಲವುದನ್ನು ಕೂಡ ಒಪ್ಕೊಂಡಿದ್ದೆ, ಆದರೆ ಮುಸ್ಲಿಂ ಮತಗಳು ನನಗೆ ಬರೋದಿಲ್ಲ. ಮುಖ್ಯವಾಗಿ ನಾನು ಸ್ಪರ್ಧೆ ಮಾಡ್ತಾ ಇರುವಂತಹದ್ದು, ಅಂದರೆ ನನಗೆ ಸಿಕ್ಕಂತಹ ಸೀಟ್ಗಳು ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು. ಇಲ್ಲಿ ನಾನು ಈ ರೀತಿಯಾಗಿ ಬಿಜೆಪಿಯ ಜೊತೆಗೆ ಹೋದರೆ ಮುಸ್ಲಿಮರು ನನ್ನ ವಿರುದ್ಧವಾಗಿ ಮತ ಹಾಕ್ತಾರೆ, ನನಗೆ ಸೋಲಾಗುತ್ತೆ ಅಂತ ಅಜಿತ್ ಪವಾರ್ಗೆ ಅನಿಸೋದಕ್ಕೆ ಶುರುವಾಗಿದೆ. ಅದಕ್ಕೆ ಈ ಖ್ಯಾತೆಯನ್ನು ತೆಗೆದಿರುವಂತಹದ್ದು. ಸನಾ ಮಲ್ಲಿಕ್, ನವಾಬ್ ಮಲ್ಲಿಕ್, ಜೀಶನ್ ಸಿದ್ದಿಕ್ಕಿ ಇವರೆಲ್ಲರಿಗೂ ಕೂಡ ಅಜಿತ್ ಪವಾರ್ ಟಿಕೆಟ್ ಕೊಟ್ಟಿದ್ದಾರೆ. ಅವರ್ಯಾರು ಕೂಡ ನರೇಂದ್ರ ಮೋದಿ ಅವರ ರ್ಯಾಲಿಯ ಕಡೆಗೆ ಸುಳಿತಾನೇ ಇಲ್ಲ. ಮಿತ್ರರೆ, ಅಜಿತ್ ಪವಾರ್ ದೃಷ್ಟಿಯಲ್ಲಿ ಇದು ಸರಿಯಾಗಿರಬಹುದು, ಆದರೆ ಇದು ಬ್ಯಾಕ್ಫೈರ್ ಕೂಡ ಆಗುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಈಗ ಬಿಜೆಪಿ ಮತ್ತು ಶಿವಸೇನೆಯ ಶಿಂದೆ ಬಣದ ಕಾರ್ಯಕರ್ತರಿಗೆ ಅಜಿತ್ ಪವಾರ್ ಬಗ್ಗೆ ಅನುಮಾನ ಮೂಡಿದೆ. ಇದು ಹೇಗೆ ಎಫೆಕ್ಟ್ ಆಗುತ್ತೆ ಕೇಳಿದ್ರೆ, ಈಗ ಮಹಾರಾಷ್ಟ್ರದಲ್ಲಿ 152 ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿದೆ. ಏಕನಾಥ್ ಶಿಂದೆ ಬಣ 75 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ. ಅಜಿತ್ ಪವಾರ್ ಅವರ ಬಣ 53 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಇಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿದಂತಹ ಕ್ಷೇತ್ರಗಳಲ್ಲಿ ಏಕನಾಥ್ ಶಿಂದೆ ಬಣದ ಓಟುಗಳು ಕೂಡ ಬಿಜೆಪಿಗೆ ಶಿಫ್ಟ್ ಆಗಬೇಕು, ಅಜಿತ್ ಪವಾರ್ ಬಣದ ಓಟುಗಳು ಕೂಡ ಬಿಜೆಪಿಗೆ ಶಿಫ್ಟ್ ಆಗಬೇಕು. ಅದೇ ರೀತಿಯಾಗಿ ಅಜಿತ್ ಪವಾರ್ ಅವರ ಪಕ್ಷ ಸ್ಪರ್ಧೆ ಮಾಡಿದೆಯಲ್ಲ 53 ಕ್ಷೇತ್ರಗಳಲ್ಲಿ, ಆ ಅಭ್ಯರ್ಥಿಗಳಿಗೆ ಬಿಜೆಪಿಯ ಓಟುಗಳು ಶಿಫ್ಟ್ ಆಗಬೇಕು, ಏಕನಾಥ್ ಶಿಂದೆ ಅವರ ಬಣದ ಓಟುಗಳು ಕೂಡ ಶಿಫ್ಟ್ ಆಗಬೇಕು. ಇಲ್ಲದೆ ಹೋದರೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಈಗ ಅಜಿತ್ ಪವಾರ್ ಇಂತಹ ಸಂದರ್ಭದಲ್ಲಿ ಯೋಗಿಯ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡೋದಿರಬಹುದು, ಹಿಂದುತ್ವದ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡೋದಿರಬಹುದು, ಇದನ್ನು ಮಾಡಿದ್ರೆ ಏನಾಗುತ್ತೆ? ಹಾರ್ಡ್ ಕೋರ್ ಹಿಂದುತ್ವದ ಓಟ್ಗಳು ಅಜಿತ್ ಪವಾರ್ಗೆ ಶಿಫ್ಟ್ ಆಗೋದಿಲ್ಲ. ಲೋಕಸಭೆಯಲ್ಲಿ ಹೊಡೆತ ತಿಂದಿದ್ದಾರೆ, ಆದರೂ ಕೂಡ ಅಜಿತ್ ಪವಾರ್ ಬುದ್ಧಿ ಕಲಿತಾ ಇಲ್ಲ. ಲೋಕಸಭೆಯಲ್ಲಿ ಏನಾಗಿತ್ತು ಗೊತ್ತಾ? ಮೊದಲನೇದಾಗಿ ಅಜಿತ್ ಪವಾರ್ ಅವರು ಈ ಬಣವನ್ನು ಸೇರ್ಕೊಂಡಿದ್ದೆ ಆರ್ಎಸ್ಎಸ್ಗೆ ಇಷ್ಟ ಆಗಿರಲಿಲ್ಲ. ಅವರು ಕಟುವಾಗಿ ಟೀಕಿಸ್ತಾ ಇದ್ರು. ಯಾಕೆಂದರೆ ಅಜಿತ್ ಪವಾರ್ ಮೇಲೆ ಅನೇಕ ಭ್ರಷ್ಟಾಚಾರದ ಆರೋಪಗಳಿದೆ. ಅಂತಹ ಒಬ್ಬ ಭ್ರಷ್ಟ ಮುಖಂಡನನ್ನು ಬಿಜೆಪಿಯವರು ಯಾಕೆ ಕರೆ ತಂದಿದ್ದು ಅಂತೇಳಿ ಆರ್ಎಸ್ಎಸ್ಗೆ ಬೇಸರ ಆಗಿತ್ತು. ಯಾಕೆಂದರೆ ಒಂದು ಕಡೆ ಸರ್ಕಾರ ಸುಗಮವಾಗಿ ನಡೀತಾ ಇತ್ತು, ಏಕನಾಥ್ ಶಿಂದೆ ಬಣ ಮತ್ತು ಬಿಜೆಪಿಯ ನಡುವೆ ಬೇಕಾದಷ್ಟು ಸೀಟುಗಳಿದ್ವು, ಅವರಿಗೆ ಬಹುಮತ ಇತ್ತು, ಹೀಗಿದ್ರೂ ಎನ್ಸಿಪಿಯನ್ನು ಒಡೆದು ಅಜಿತ್ ಪವಾರನ್ನು ಯಾಕೆ ಕರ್ಕೊಂಬಂದಿತ್ತು? ಇದು ಆರ್ಎಸ್ಎಸ್ನ ಕೋಪಕ್ಕೆ ಕಾರಣ ಆಗಿತ್ತು. ಇದೇ ಕಾರಣದಿಂದ ಅಜಿತ್ ಪವಾರ್ ಅವರಿಗೆ ಮಹಾರಾಷ್ಟ್ರದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 4 ಕ್ಷೇತ್ರವನ್ನು ಬಿಟ್ಟುಕೊಟ್ಟಿತ್ತು. ಆ 4 ಕ್ಷೇತ್ರಗಳಲ್ಲಿ ವೋಟ್ ಶಿಫ್ಟ್ ಆಗದ ಕಾರಣದಿಂದಾಗಿ ಅಜಿತ್ ಪವಾರ್ 3 ಕ್ಷೇತ್ರವನ್ನು ಸೋತೋದ್ರು. ಕೇವಲ 1 ಕ್ಷೇತ್ರವನ್ನು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಅವರ ಪತ್ನಿಗೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಸೋಲಾಯಿತು. ಯಾಕೆ ಕೇಳಿದ್ರೆ ವೋಟ್ ಶಿಫ್ಟ್ ಆಗಿಲ್ಲ. ಈ ಬಾರಿ ವೋಟ್ ಶಿಫ್ಟ್ ಆಗುತ್ತೆ, ಅಜಿತ್ ದಾದಾ ಪವಾರನ್ನು ಅಲ್ಲಿನ ಜನ ಒಪ್ಕೊಳ್ತಾ ಇದ್ದಾರೆ, ಬಿಜೆಪಿಯ ಕಾರ್ಯಕರ್ತರು ಒಪ್ಕೊಳ್ತಾ ಇದ್ದಾರೆ. ಏನಾದರೂ ಆಗಲಿ,
ಮಹಾರಾಷ್ಟ್ರದಲ್ಲಿ ಗೆಲ್ಲೋದು ಮುಖ್ಯ ಅಂತ ಬಿಜೆಪಿಯ ಕಾರ್ಯಕರ್ತರು ಮತ್ತು ಶಿಂಧೆ ಪಕ್ಷದ ಕಾರ್ಯಕರ್ತರು ನಿರ್ಧಾರ ಮಾಡಿಬಿಟ್ಟಿದ್ರು. ಓಟ್ ಹಾಕ್ಬಿಡ್ತೀವಿ ಈ ಸಲ, ಗೆದ್ದು ಬರಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ. ಆದರೆ ಈಗ ಅಂತಿಮ ಕ್ಷಣದಲ್ಲಿ ಅಜಿತ್ ದಾದಾ ಪವಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು, ಅದಕ್ಕೆ ಪ್ರತಿಯಾಗಿ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸ್ತಾ ಇರುವಂತಹದ್ದು, ಇದೆಲ್ಲದನ್ನು ನೋಡಿದ್ರೆ ಅಂತಿಮ ಹಂತದಲ್ಲಿ ಎಲ್ಲವೂ ಎಡವಟ್ಟಾಗತ್ತೆ. ಈ ಮಹಾಯುತಿ ಗೆಲ್ಲುವಂತಹದ್ದು ಬಹಳ ಟಫ್ ಆಗಬಹುದು ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಮಿತ್ರರೆ, ಒಂದು ಕಡೆ ಬಿಜೆಪಿಯಲ್ಲಿ ಈ ರೀತಿಯ ಗೊಂದಲಗಳಿದೆ, ಇನ್ನೊಂದು ಕಡೆ ಮಹಾವಿಕಾಸ್ ಅಗಾಡಿಯಲ್ಲಿ ವೋಟ್ ಶಿಫ್ಟಿಂಗ್ ಭರ್ಜರಿಯಾಗಿ ನಡೀತಾ ಇದೆ. ಲೋಕಸಭಾ ಚುನಾವಣೆಯನ್ನು ನೋಡಿ, ಲೋಕಸಭಾ ಚುನಾವಣೆಯಲ್ಲಿ INDIA ಕೂಟ 31 ಕ್ಷೇತ್ರವನ್ನು ಮಹಾರಾಷ್ಟ್ರದಲ್ಲಿ ಗೆದ್ದುಕೊಳ್ತು. ಯಾರು ಕೂಡ ಊಹೆ ಮಾಡಿರಲಿಲ್ಲ ಅಷ್ಟು ಕ್ಷೇತ್ರದಲ್ಲಿ ಜಯ ಗಳಿಸಿದ್ರು. ಬಿಜೆಪಿ ನೇತೃತ್ವದ NDA ಕೇವಲ 17 ಕ್ಷೇತ್ರವನ್ನು ಗೆದ್ದುಕೊಳ್ತು. ಬಹಳ ಮುಖಭಂಗ ಆಯಿತು. ಯಾಕೆ ಹೀಗಾಯಿತು ಕೇಳಿದ್ರೆ, ನಾನಾಗಲೇ ಹೇಳಿದಾಗೆ ಬಿಜೆಪಿಗೆ ವೋಟ್ ಶಿಫ್ಟ್ ಆಗಿಲ್ಲ. ಶಿಂದೆ ಪಕ್ಷ ಮತ್ತು ಬಿಜೆಪಿಯ ನಡುವೆ ವೋಟ್ ಶಿಫ್ಟ್ ಆಯಿತು. ಅಜಿತ್ ದಾದಾ ಪವಾರ್ ಮತ್ತು ಬಿಜೆಪಿಯ ನಡುವೆ ವೋಟ್ ಶಿಫ್ಟ್ ಆಗಿಲ್ಲ. ಅಜಿತ್ ದಾದಾ ಪವಾರ್ ಇದಾರೆ ಅನ್ನುವ ಕಾರಣದಿಂದಾಗಿಯೇ ಬಿಜೆಪಿಯ ಮತದಾರರು ಮತಗಟ್ಟೆಗೆ ಬಂದಿಲ್ಲ. ನಾವ್ಯಾಕೆ ಇವರಿಗೆ ಬೆಂಬಲಿಸಬೇಕು ಅಂತ. ಇದೊಂದು ದೊಡ್ಡ ಡ್ಯಾಮೇಜ್ ಮಾಡಿತ್ತು. ಅದೇ ಇನ್ನೊಂದು ಕಡೆ ಮಹಾವಿಕಾಸ್ ಅಗಾಡಿ ಇದೆಯಲ್ಲ, ಅಂದರೆ ಆ ಸಂದರ್ಭದಲ್ಲಿ INDIA ಕೂಟ, ಅವ್ರಿಗೆ ಹೇಗೆ ವೋಟ್ ಶಿಫ್ಟ್ ಆಯಿತು ಕೇಳಿದ್ರೆ, ಮುಂಬೈ ಪ್ರಾಂತ್ಯದಲ್ಲಿ ಒಟ್ಟು 6 ಲೋಕಸಭಾ ಕ್ಷೇತ್ರಗಳಿದೆ. ಇದರಲ್ಲಿ ಶಿವಸೇನೆ ಸ್ಪರ್ಧೆ ಮಾಡಿತ್ತು. 6 ಪೈಕಿ 4 ಗೆದ್ದುಕೊಳ್ತು. ಅದು ಎಂತಹ ಕ್ಷೇತ್ರಗಳು? ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು. ಮುಸ್ಲಿಮರು ದಂಡಿ ದಂಡಿಯಾಗಿ ಬಂದು ಶಿವಸೇನೆಯ ಉದ್ಧವ್ ಠಾಕ್ರೆಗೆ ವೋಟ್ ಹಾಕಿದ್ರು. ಯಾಕೋಸ್ಕರವಾಗಿ ಇವರು INDIA ಕೂಟದಲ್ಲಿದ್ದಾರೆ, ಮೋದಿಯ ವಿರುದ್ಧವಾಗಿದ್ದಾರೆ, ಇಂತಹ ಶಿವಸೇನೆಗೆ ನಾವು ವೋಟ್ ಹಾಕಬೇಕು ಹೀಗಂತ ಮುಸ್ಲಿಮರು ಬಂದು ವೋಟ್ ಹಾಕ್ತಾ ಇದ್ದಾರೆ. ವಿಧಾನಸಭೆಯಲ್ಲೂ ಕೂಡ ಇದೇ ಪುನರಾವರ್ತನೆ ಆಗುತ್ತೆ. ಅನೇಕರು ಹೇಳ್ತಾ ಇದ್ದಾರೆ ಉದ್ಧವ್ ಠಾಕ್ರೆಯನ್ನು ಅಲ್ಲಿನ ಮುಸ್ಲಿಮರು ಬಹಳ ಮುಕ್ತವಾಗಿ ಒಪ್ಪಿಕೊಂಡಿದ್ದಾರೆ, ಅವರ ಬಗ್ಗೆ ನಂಬಿಕೆ ಬಂದಿದೆ ಮುಸ್ಲಿಮರಿಗೆ. ಹೀಗಾಗಿ ಶಿವಸೇನೆಗೆ ಮುಸ್ಲಿಂ ವೋಟ್ಗಳು ಶಿಫ್ಟ್ ಆಗ್ತವೆ. ಇದನ್ನ ಮಹಾವಿಕಾಸ್ ಅಗಾಡಿಯಲ್ಲಿ ಹೇಳ್ತಾ ಇದ್ದಾರೆ, ಅದೇ ರೀತಿಯ ವಾತಾವರಣ ಇದೆ. ಇತ್ತ ಕಡೆಯಲ್ಲಿ ಹಿಂದೂ ವೋಟ್ಗಳು ಕನ್ಸಾಲಿಡೇಟ್ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ, ಅಂದರೆ ಉದ್ಧವ್ ಠಾಕ್ರೆ ವಿರುದ್ಧವಾಗಿ ಹಿಂದೂಗಳೇ ನಿಂತ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಹಾಯುತಿಗೆ ವೋಟ್ ಮಾಡಬೇಕು ಅಂತಿರುವಂತಹ ಈ ಸಂದರ್ಭದಲ್ಲಿ ಅಜಿತ್ ಪವಾರ್ ಉಲ್ಟ ಹೊಡೆದಿದ್ದಾರೆ. ಇದು ನೆಗೆಟಿವ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮಿತ್ರರೆ, ಮಹಾರಾಷ್ಟ್ರದ ರಾಜಕಾರಣವೇ ಗಬ್ಬೆದ್ದು ಹೋಗಿದೆ. ಅದರಲ್ಲೂ ಮಹಾಯುತಿಯಲ್ಲಾಗ್ತಿರುವಂಥ ಈಗಿನ ಬೆಳವಣಿಗೆಗಳು, ಕೊನೆಯ ಕ್ಷಣದಲ್ಲಾಗ್ತಿರುವಂತಹ ಬೆಳವಣಿಗೆಗಳು ಬಿಜೆಪಿಗೆ ನಿಜಕ್ಕೂ ಕೂಡ ಶಾಕಿಂಗ್ ಆಗಿದೆ. ನನಗೆ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ, ಲೋಕಸಭೆಯಲ್ಲಿ ಅವರು ತಪ್ಪು ಮಾಡಿಬಿಟ್ರಪ್ಪ. ಅಜಿತ್ ಪವಾರ್ ಅವರನ್ನು ಕರ್ಕೊಂಬರಬಾರ್ದಿತ್ತು, ಕರ್ಕೊಂಬಂದರು, ಅವರ ಪಕ್ಷಕ್ಕೂ ಸೀಟ್ ಬಿಟ್ಟುಕೊಟ್ರು, ಹೊಡೆತ ತಿಂದರು. ವಿಧಾನಸಭೆಯಲ್ಲಾದರೂ ಕೂಡ ಇವರು ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಇಲ್ಲದೆ ಹೋದರೆ ಏನಾಗುತ್ತೆ ಗೊತ್ತಾ ಮಿತ್ರರೇ? ಈಗ ಅಜಿತ್ ದಾದಾ ಪವಾರ್ಗೆ ಇವರು 53 ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದಾರೆ. ಒಂದು ವೇಳೆ ಮಹಾಯುತಿಯಲ್ಲಿ ಶಿವಸೇನೆಯ ಶಿಂಧೆ ಬಣ ಮತ್ತು ಬಿಜೆಪಿಗೆ ಒಟ್ಟಾಗಿ ಬಹುಮತ ಬಾರದಿದ್ದಂತಹ ಸಂದರ್ಭದಲ್ಲಿ ಅವರೊಂದು 120 ಕ್ಷೇತ್ರದಲ್ಲಿ ಗೆದ್ದಿದ್ರು ಅಂತ ಅಂದುಕೊಳ್ಳಿ, ಈ ಅಜಿತ್ ದಾದಾ ಪವಾರ್ ಒಂದು 30 ಕ್ಷೇತ್ರವನ್ನು ಗೆದ್ದರು ಅಂತ ಅಂದುಕೊಳ್ಳಿ, ಅಂತಹ ಸಂದರ್ಭದಲ್ಲಿ ಅವರು ಮಹಾವಿಕಾಸ್ ಅಗಾಡಿಗೆ ಶಿಫ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಅವರಿಗೆ 2 ಆಪ್ಷನ್ಗಳಿರ್ತವೆ, ಅತ್ತ ಹೋದರೂ ಸರ್ಕಾರ ರಚನೆ ಮಾಡಬಹುದು, ಇತ್ತ ಬಂದರೂ ಸರ್ಕಾರ ರಚನೆ ಮಾಡಬಹುದು. ಹೀಗಾಗಿ ಮಹಾವಿಕಾಸ್ ಅಗಾಡಿಯಿಂದ ನನಗೆ ಜಾಸ್ತಿ ಲಾಭ ಇದೆ ಅಂತಂದರೆ ಅವರು ಶಿಫ್ಟ್ ಆಗ್ತಾರೆ. 3 ಖಾಸಿಗೆ ನಂಬೋದಕ್ಕೆ ಯೋಗ್ಯ ಇಲ್ಲದಂತಹ ವ್ಯಕ್ತಿ. 2019ರಲ್ಲೇ ಬಿಜೆಪಿ ಒದೆ ತಿಂದಿದೆ. ಉದ್ಧವ್ ಠಾಕ್ರೆ ಬಿಜೆಪಿಯನ್ನು ಬಿಟ್ಬಿಟ್ರಲ್ಲ, ನಾನು ನಿಮಗೆ ಸಪೋರ್ಟ್ ಮಾಡೋದಿಲ್ಲ ಅಂತ. ಆಗ ಬಿಜೆಪಿ ಏನು ಮಾಡ್ತು? NCP ಅಜಿತ್ ದಾದಾ ಪವಾರನ್ನು ಸಂಪರ್ಕ ಮಾಡ್ತು, ನಾನು ಬರ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅವ್ರು ಹೇಳ್ಬಿಟ್ರು. ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ರು. ಅಜಿತ್ ದಾದಾ ಪವಾರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದರೆ ಅಂತಿಮವಾಗಿ ಅವರೇನು ಮಾಡ್ತಾರೆ? ವಾಪಸ್ ಹೋಗ್ಬಿಡ್ತಾರೆ NCPಗೆ. ದೇವೇಂದ್ರ ಫಡ್ನವೀಸ್ಗೆ ಬಹುಮತ ಸಾಬೀತುಪಡಿಸೋದಕ್ಕಾಗದೆ ಸರ್ಕಾರ ಪತನಗೊಳ್ಳುತ್ತೆ, ಕೇವಲ 2 ದಿನಕ್ಕೆ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ. ಬಿಜೆಪಿ ಆಲ್ರೆಡಿ ಒಮ್ಮೆ ಹೊಡೆತ ತಿಂದಿದೆ, ಮತ್ತೆ ಮತ್ತೆ ಅದೇ ತಪ್ಪನ್ನು ಮುಂದುವರಿಸಿದ ಕಾರಣದಿಂದಾಗಿ ಮಹಾರಾಷ್ಟ್ರ ಚುನಾವಣೆಯ ಕೊನೆಯ ಕ್ಷಣಗಳಲ್ಲಿ ಬಿಜೆಪಿ ಒದೆ ತಿನ್ನುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಇದು ಮಹಾವಿಕಾಸ್ ಅಗಾಡಿಗೆ ಸಹಜವಾಗಿ ಲಾಭ ಆಗುತ್ತೆ. ಮಿತ್ರರೇ, ನಿಮಗೇನನ್ಸುತ್ತೆ ಮಹಾರಾಷ್ಟ್ರದಲ್ಲಿ ಏನಾಗಬಹುದು? ಅಜಿತ್ ಪವಾರ್ ನಡೆಯಿಂದಾಗಿ ಬಿಜೆಪಿಗೆ ಯಾವ ಮಟ್ಟಿನ ಡ್ಯಾಮೇಜ್ ಆಗಬಹುದು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.